ವೀಕ್ಷಕರೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆಯತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಇಷ್ಟು ದಿನಗಳ ಕಾಲ ಸಿಂಹಾಸನಕ್ಕೆ ಆಸನ ವಿಧಾನಸಭಾ ಕ್ಷೇತ್ರಕ್ಕಾಗಿ ಭಾರಿ ತಿಕ್ಕಾಟ ನಡೆಯತಾ ಇತ್ತು ಅದು ಈಗ ಪೊಲೀಸ್ ಸ್ಟಾಪ್ ಅನ್ನು ತೆಗೆದುಕೊಂಡಿದೆ ಆದರೆ ಈಗ ಸುದ್ದಿ ಆಗ್ತಾ ಇರುವಂತ ಕ್ಷೇತ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರ ಹಾಗಾದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಸುದ್ದಿ ಆಗುವುದಕ್ಕೆ ಕಾರಣ ಏನು ಎಸ್ ಇಲ್ಲಿ ಸ್ಟಾರ್ ಪ್ರಚಾರಕರು ಅಕಾಡಕ್ಕೆ ಇಳಿದಿದ್ದಾರೆ ಎಸ್ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಹಾಗೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡುವೆ ಇನ್ನು ಮುಂದೆ ಮಂಡ್ಯ ರಾಜಕಾಣ ಮತ್ತಷ್ಟು ಚುರುಕುಗೊಳ್ಳುತ್ತೆ ಹೇಗೆ ಏನು ಅಂತ ಹೇಳ್ತಾ ಹೋಗ್ತೀನಿ ಇನ್ನು ಈಗಾಗಲೇ ರಾಜ್ಯದಲ್ಲಿ ದೆಹಲಿ ದಂಡ ನಾಯಕರು ಟಿಕಾಣಿಯನ್ನ ಉಡಿದ್ದಾರೆ ನಿನ್ನೆಯಷ್ಟೇ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಅವರು ಕೂಡಲ ಸಂಗಮದಲ್ಲಿ ಭರ್ಜರಿ ಲಿಂಗಾಯತ ಮತವನ್ನ ಸೆಳೆದಿದ್ದಾರೆ ಅನ್ನುವಂತ ಮಾತುಗಳು ಈಗ ಕೇಳಿಬರ್ತಾ ಇದೆ ಹಾಗೇನೆ ಈಗ ಕೇಂದ್ರ ಗೃಹ ಸಚಿವ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈಗ ಜೆಪಿ ನಡ್ಡಾ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಕೂಡ ಶಿಡ್ಲಘಟ್ಟದಲ್ಲಿ ಮತ ಶಿಕಾರಿಯನ್ನ ಹೂಡ್ತಾ ಇದ್ದಾರೆ ಹಾಗಾದ್ರೆ ನಾಳೆ ನಾಡಿದ್ದು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಇನ್ನು ಇವರೆಲ್ಲ ಬಂದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗ್ತಾ ಇದೆ ಏಪ್ರಿಲ್ 27 ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗ್ತಾ ಇದೆ ಒಟ್ಟಾರೆಯಾಗಿ ದೆಹಲಿ ದಂಡ ನಾಯಕರು ಈಗ ರಾಜ್ಯವನ್ನ ಸಂಪೂರ್ಣವಾಗಿ ತಮ್ಮ ತಮ್ಮ ಪಕ್ಷಕ್ಕೆ ತೆಕ್ಕೆಗೆ ಹಾಕಿಕೊಳ್ಳೋದಕ್ಕೆ ಭಾರಿ ಪ್ರಯತ್ನವನ್ನ ಪಡ್ತಾ ಇದೆ ಇದರ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ ಮೊದಲದಾಗಿ ಸೂರ್ಯನ ಶಿಕಾರಿಯಂತೆ ಈಗ ರಾಜ್ಯದಲ್ಲಿ ಮತ ಶಿಕಾರಿ ಜೋರಾಗ್ತಾ ಇದೆ ವಿಧಾನಸಭಾ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಚುನಾವಣೆಯ ಕಣ ಬಿರುಬಿಸಲನ್ನು ಲೆಕ್ಕಿಸದೆ ಈಗಾಗಲೇ ಮೂರು ಪಕ್ಷದ ನಾಯಕರು ರಾಜ್ಯ ಸಂಚಾರದಲ್ಲಿ ಬಿಸಿ ಆಗಿದ್ದಾರೆ ಮೂರು ಪಕ್ಷ ನೂರಾರು ತಂತ್ರವನ್ನ ಸೆಳೆದು ಮತ ಮಂತ್ರವನ್ನ ಜಪಿಸೋದಕ್ಕೆ ಅಕಾಡಕ್ಕೆ ತುಮುಕಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ಕಿರೀಟಕ್ಕಾಗಿ ಕೈತನೆ ಮ್ಯಾರಥಾನ್ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದೆ ಈಗಾಗಲೇ ಸೂರ್ಯನ ಶಿಕಾರಿಯಂತೆ ರಾಜ್ಯದಲ್ಲಿ ಮತ ಶಿಕಾರಿಯ ಅಬ್ಬರ ಜೋರಾಗಿದೆ ಒಂದು ಕಡೆ ಸುಡು ಬಿಸಿಲು ಮತ್ತೊಂದು ಕಡೆ ಅಸೆಂಬ್ಲಿ ಎಲೆಕ್ಷನ್ ಹವಾ ದಿನದಿಂದ ದಿನಕ್ಕೆ 2023 ರ ವಿಧಾನಸಭಾ ಎಲೆಕ್ಷನ್ ಕಣ ರಣರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಯಾರು ಪಟ್ಟಕ್ಕೆ ಏರ್ತಾರೆ ಮತ್ತೆ ಸೋಲನ್ನ ಉಡಬಳುತ್ತಾರೆ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿದಂತೆ ಮೂರು ಪಕ್ಷದ ನಾಯಕರು ಹಪ್ಪ ಅಪ್ಪಿಸ್ತಾ ಇದ್ದಾರೆ ಕರ್ನಾಟಕದ ಗದ್ದುಗೆಗಾಗಿ ನಾ ಮುಂದು ತಾ ಮುಂದು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಈ ಪ್ರಯತ್ನಕ್ಕೆ ಏನು ಉತ್ತರವನ್ನ ನೀಡಬೇಕಾಗಿರೋರು ಮತದಾರರು ಹಾಗಾಗಿನೇ ಮತವನ್ನ ಕಬ್ಜಾ ಮಾಡ್ಕೊಳ್ಳೋಕೆ ಈಗಾಗಲೇ ರಾಜ್ಯದಾದ್ಯಂತ ಮೂರು ಪಕ್ಷದ ನಾಯಕರು ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ನಾವು ನೋಡಿದಾಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ದಂಡ ನಾಯಕರು ಈಗಾಗಲೇ ರಾಜ್ಯದಲ್ಲೇ ಟಿಕಾಣಿಯನ್ನ ಹೂಡಿದ್ದಾರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು ಜೆಪಿ ನಡ್ಡಾ ಅವರಾಗಿರ್ಬೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ನಾಳೆ ನಾಡಿದ್ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರ ಆಗಮನ ಕೂಡ ಆಗಲಿದೆ ಒಟ್ಟಾರೆಯಾಗಿ ದೆಹಲಿಯ ನಾಯಕರು ರಾಜ್ಯದಲ್ಲಿಯೇ ಟಿಕಾಣಿಯನ್ನ ಹೂಡ್ತಾ ಇದ್ದಾರೆ ಅಥವಾ ಕರ್ನಾಟಕವನ್ನ ಕಬ್ಜಾ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ರೆ ಈ ಬಾರಿಯ ಚುನಾವಣೆ ಎಷ್ಟು ರಂಗೇರ್ತಾ ಇದೆ ಅಂತ ಎಲ್ಲರೂ ಕೂಡ ಗೊತ್ತಾಗ್ತಾ ಇದೆ
ರಾಹುಲ್ ಗಾಂಧಿ ಅವರು ಮಿಂಚಿನ ಸಂಚಾರವನ್ನ ನಡೆಸಿದರು ಇವತ್ತು ತಂಗಿ ಹಳೆ ಮೈಸೂರು ಭಾಗದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸೋದಕ್ಕೆ ನಾಳೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಸಿಎಂ ತವರು ಜಿಲ್ಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಮೇನಿಯಾ ಜೋರಾಗಲಿದೆ ಉತ್ತರಕ್ಕೆ ಅಮಿತ್ ಶಾ ದಕ್ಷಿಣಕ್ಕೆ ಜೆಪಿ ನಡ್ಡಾ ಪವರ್ ಶಾ ಮುಖಾಂತರ ಮತ ಭೇಟಿಯನ್ನ ನಡೆಸಲಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಿಯಾಂಕಾ ಗಾಂಧಿ ಮತ ಭೇಟೆ ಆರಂಭ ಆಗಲಿದೆ ಎಸ್ ಉತ್ತರದಲ್ಲಿ ಅಮಿತ್ ಶಾ ದಕ್ಷಿಣದಲ್ಲಿ ಜೆಪಿ ನಡ್ಡಾ ಒಟ್ಟಾರೆಯಾಗಿ ಬಿಜೆಪಿಯ ರಣಕಲಿಗಳು ಈಗ ಅಕಾಲಕ್ಕೆ ಜುಮುಕಿದ್ದಾರೆ ಬರೀ ಇಲ್ಲಿ ಬಿಜೆಪಿಯ ರಣಕಲಿಗಳು ಅಷ್ಟೇ ಅಲ್ಲ ಕಾಂಗ್ರೆಸ್ನ ದಂಡ ನಾಯಕರು ಕೂಡ ಈಗಾಗಲೇ ಅಕಾಲಕ್ಕೆ ಜುಮುಕಿದ್ದಾರೆ ಸಿಎಂ ತವರು ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಮೇನಿಯಾ ಜೋರಾದ್ರೆ ತಂಗಿ ರಾಹುಲ್ ಪ್ರಿಯಾಂಕಾ ಗಾಂಧಿ ಅವರು ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಎಂಟ್ರಿಯನ್ನ ನೀಡ್ತಾ ಇರುವಂತದ್ದು ಎಸ ಕುರುಕ್ಷೇತ್ರಕ್ಕಾಗಿ ಆಡಳಿತ ಪಕ್ಷದಿಂದ ಭಾರಿ ಸಮರ ಅಭ್ಯಾಸ ನಡೆಯತಾ ಇದೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸ್ವಲ್ಪ ವೀಕ್ ಇರೋದ್ರಿಂದ ಆಯಾಯ ಕ್ಷೇತ್ರದಲ್ಲಿ ಮತವನ್ನ ಕಪಳಿಕೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಆಗಿರಬಹುದು ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ರಣದೀಪ್ ಸಿಂಗ್ ಸುರ್ಜೇವಾಲ್ ಸೇರಿದಂತೆ ಎಲ್ಲಾ ನಾಯಕರು ಕೂಡ ಸಾಕಷ್ಟು ಎಫರ್ಟ್ ಅನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಸಿಎಂ ತವರು ಜಿಲ್ಲೆಯಲ್ಲೇ ಅಕಾಡಕ್ಕೆ ದುಮುಕ್ತಾರೆ ಗದಗ ಹಾವೇರಿ ಬೆಳಗಾವಿ ಸೇರಿದಂತೆ ಇಲ್ಲೆಲ್ಲವೂ ಕೂಡ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಒಟ್ಟಾರೆಯಾಗಿ ಏನೇ ಬಿಸಿಲಿದ್ರು ಮಳೆ ಇದ್ರು ಡೋಂಟ್ ಕೇರ್ ನಾವು ಈ ಬಾರಿ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಅಕಾಡಕ್ಕೆ ದುಮುಕಿದ್ದಾರೆ ಮೂರು ಪಕ್ಷದ ನಾಯಕರು ಹಾಗಾಗಿನೇ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಯಾರಿಗೆ ಸಿಗುತ್ತೆ ಈ ಬಾರಿಯ ಕರುನಾಡ ಕುರುಕ್ಷೇತ್ರದ ಪಟ್ಟ ಈಗಾಗಲೇ ರಣಕಣ ಆಗ್ತಾ ಇದೆ 2023 ರ ಅಸೆಂಬ್ಲಿ ಎಲೆಕ್ಷನ್ ದಿನೇ ದಿನೇ ರಂಗೇರ್ತಾ ಇದೆ ಚುನಾವಣೆಯ ಕಣ ನಿನ್ನೆಯಷ್ಟೇ ಬಾಗಲಕೋಟೆಯಲ್ಲಿ ಜಗಜ್ಯೋತಿ ಬಸವಣ್ಣನವರ ಜಯಂತಿಯಂದು ರಾಹುಲ್ ಗಾಂಧಿ ಅವರು ಮಿಂಚಿನ ಸಂಚಾರವನ್ನ ನಡೆಸಿದರು ಹಾಗಾದ್ರೆ ನಿನ್ನೆ ಬಾಗಲಕೋಟೆಯಲ್ಲಿ ರಾಹುಲ್ ಗಾಂಧಿ ಅವರು ಮಿಂಚಿನ ಸಂಚಾರವನ್ನ ನಡೆಸಿದ್ರೆ ಇವತ್ತು ರಾಹುಲ್ ಗಾಂಧಿ ಅವರ ಎಂಟ್ರಿ ಎಲ್ಲಿ ಆಗುತ್ತೆ ಯಾವ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ತಾರೆ ಸಿಎಂ ತವರು ಜಿಲ್ಲೆಯಲ್ಲಿ ಯಾವೆಲ್ಲ ಹವ ಸೃಷ್ಟಿ ಮಾಡ್ತಾರೆ ಅಂತ ನೋಡೋದಾದ್ರೆ ಈಗಾಗಲೇನು ಬಹಿರಂಗ ಸಭೆಯಲ್ಲಿ ಅಬ್ಬರಿಸಲಿದ್ದಾರೆ ಕೈ ಯುವರಾಜ ಈಗಾಗಲೇ ಪಣ ತೊಟ್ಟು ಬಿಡಿದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಏನಿಗ ಬಿಜೆಪಿಯನ್ನ ಸಂಪೂರ್ಣವಾಗಿ ಶಮನ ಮಾಡಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅಂತ ಅಂದುಕೊಂಡಿರುವಂತದ್ದು ಅದೇ ಮೂಲಕವೇ ಈಗ ಏನು ರಾಹುಲ್ ಗಾಂಧಿ ಅವರಾಗಿರಬಹುದು ಪ್ರಿಯಾಂಕಾ ಗಾಂಧಿ ಅವರಾಗಿರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಬಹುದು ರಾಜ್ಯ ನಾಯಕರು ಏನೇನಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ನಾಯಕರು ಕೂಡ ಇಲ್ಲಿ ಕಮಲವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ ಹಾಗಾಗಿನೇ ಬಹಿರಂಗ ಸಭೆಯಲ್ಲಿ ಅಭ್ಯರ್ಥಿಸೋದಕ್ಕೆ ಕೈ ಯುವರಾಜ ಮುಂದಾಗಿರುವಂತದ್ದು ಯಾವುದಕ್ಕೂ ಕೂಡ ಕೇರೆ ಮಾಡ್ತಾ ಇಲ್ಲ ಇಲ್ಲಿ ಯಾರೇ ಬರಲಿ ಆಯಾಯ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನ ಈ ಹಿಂದೆ ತಪ್ಪಿಸಿಕೊಂಡಿತ್ತು ಆ ಹಿಡಿತವನ್ನ ಮತ್ತೊಮ್ಮೆ ಹಿಡ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಯುವ ನಾಯಕ ಯುವ ರಾಜ ಏನಿದ್ದಾರೆ ರಾಹುಲ್ ಗಾಂಧಿ ಅವರೇ ಈಗ ಅಕಾಡಕ್ಕೆ ಧುಮುಕಿದ್ದಾರೆ ಈ ಬಾರಿ ಗದ್ದುಗೆಗೆ ಕಾಂಗ್ರೆಸ್ ಅನ್ನ ಕೂರಿಸಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಹಾಗಾಗಿ ಇಂದು ಕಾಂಗ್ರೆಸ್ ನಾಯಕರಿಂದ ಬೃಹತ್ ರೋಡ್ ಶೋ ಕೂಡ ನಡೆಯುತ್ತೆ ಇವತ್ತು ಹಾನಗಲ್ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಅವರು ಪವರ್ ಶೋ ಅನ್ನು ನಡೆಸಲಿದ್ದಾರೆ ನಿನ್ನೆ ನಾವು ನೋಡಿದ್ವಿ 11 ಕ್ಷೇತ್ರಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭರ್ಜರಿಯಾಗಿ ರೋಡ್ ಶೋ ಅನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ರು ಕಾರಣಾಂತರದಿಂದ ಅದು ಕೂಡ ಸ್ಟಾಪ್ ಆಯ್ತು ಆದ್ರೆ ಆ ಕೆಲಸ ಇಲ್ಲಿ ಆಗಬಾರದು ಅಂತ ಕಾಂಗ್ರೆಸ್ ನಾಯಕರು ಪಣವನ್ನ ತೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಕರೆಸಿರೋದು ಅದಕ್ಕೇನೆ ಇಲ್ಲಿ ಎಲ್ಲವೂ ಕೂಡ ಪ್ಲಾನ್ ಫ್ಲಾಪ್ ಆಗಬಾರದು ರಾಹುಲ್ ಗಾಂಧಿ ಅವರನ್ನ ಕರೆಸಿ ಮಿಂಚಿನ ಸಂಚಾರವನ್ನ ಮಾಡಿ ಲಿಂಗಾಯತ ಮತವನ್ನ ಕಬ್ಜಾ ಮಾಡಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣವನ್ನ ತೊಟ್ಟಿರುವಂತ ಹಾಗಾಗಿ
ರಾಮದುರ್ಗದಲ್ಲೂ ಕೂಡ ಮತಭೇಟಿಯನ್ನ ಆಡುವುದಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಹಾನಗಲ್ ಕ್ಷೇತ್ರದಲ್ಲಿ ಇವತ್ತು ಭರ್ಜರಿ ರೋಡ್ ಶೋ ಕೂಡ ನಡೆಯುತ್ತೆ. ರಾಮದುರ್ಗದಲ್ಲಿ ಕಬ್ಬು ಬೆಳೆಗಾರರ ಜೊತೆ ಒಂದಷ್ಟು ಕಾಲಗಳ ಕಾಲ ಸಂವಾದವನ್ನ ನಡೆಸುತ್ತಾರೆ. ಯಾಕಂತಂದ್ರೆ ಇಲ್ಲಿ ಮೇನ್ ಆಗಿ ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಟ್ಯಾಲಿ ಮಾಡ್ತಾ ಇದೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ರೈತರನ್ನ ಕಡೆಗಣಿಸಿದೆಯೋ ಅಲ್ಲಲ್ಲಿ ಆಯಾಯ ಭಾಗದಲ್ಲಿ ರೈತರನ್ನ ಕರೆಸಿ ಅವರ ಜೊತೆ ಸಂವಾದವನ್ನ ಮಾಡಿ ಒಂದಷ್ಟು ಏನಿದೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ಈಗ ಸ್ಟ್ರಾಟಜಿಯನ್ನ ನೀವು ಗಮನಿಸೋದಾದ್ರೆ ಕಾಂಗ್ರೆಸ್ ಏನೇನೆಲ್ಲ ಕೆಲಸಕ್ಕೆ ಕೈ ಹಾಕಿದೆ ಅಂತಂದ್ರೆ ಇಲ್ಲಿ ಲಿಂಗಾಯತ ಮತಗಳನ್ನ ಬಿಜೆಪಿ ಕಡೆಗಣಿಸಿದೆ ಅನ್ನುವದರ ಮುಖಾಂತರವೇ ಇಲ್ಲಿ ರಾಜ್ಯಕ್ಕೆ ಪಸರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸಿದ್ರು. ಬಾಗಲಕೋಟೆಯಲ್ಲಿ ಅಂದ್ರೆ ಕೂಡಲ ಸಂಗಮದಲ್ಲಿ ಲಿಂಗಾಯತ ಮತವನ್ನ ಕಬಳಿಕೆ ಮಾಡೋದರ ಮುಖಾಂತರವೇ ಅಲ್ಲಿ ಕೂಡ ಒಂದಷ್ಟು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವರಿಗೆ ಒಂದಷ್ಟು ಮೆಸೇಜ್ ಅನ್ನ ಕೂಡ ಕೊಟ್ಟರು. ಯಾಕಂತಂದ್ರೆ ಬಿಜೆಪಿ ಇಂದ ಜಗದೀಶ್ ಶೆಟ್ಟರ್ಗೆ ಹಾಗೆ ಲಕ್ಷ್ಮಣ ಸವದಿಗೆ ಆದಂತಹ ಅನ್ಯಾಯವನ್ನ ನೀವು ರಾಜ್ಯಕ್ಕೆ ಪಸರಿಸಬೇಕು, ಬಿಜೆಪಿ ಲಿಂಗಾಯತರಿಗೆ ಎಲ್ಲೊಂದು ಕಡೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂತ ಮಾತುಗಳನ್ನ ಹೇಳಬೇಕು. ಆವಾಗ ಬಿಜೆಪಿ ಮೇಲೆ ಒಂದಷ್ಟು ಏನು ಬ್ಯಾಡ್ ಒಪಿನಿಯನ್ ಬರುತ್ತೆ, ಕಾಂಗ್ರೆಸ್ ಮೇಲೆ ಗುಡ್ ಒಪಿನಿಯನ್ ಬರುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿದಾರಂತೆ. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ ನ ಯುವ ನಾಯಕನು ಕೂಡ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಿರು ಬಿಸಿಲು ಅಂತ ಇಲ್ಲ, ಮಳೆ ಅಂತ ಇಲ್ಲ, ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದರ ಹಿಂದೇನೆ ಇವತ್ತು ರಾಹುಲ್ ಗಾಂಧಿಯ ಮುಂಚಿನ ಸಂಚಾರ, ಆದ್ರೆ ನಾಳೆ ತಂಗಿ ಪ್ರಿಯಾಂಕಾ ಗಾಂಧಿ ಅವರ ಆಗಮನ ಕೂಡ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಮತವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ನಾಳೆ ಪ್ರಿಯಾಂಕಾ ಗಾಂಧಿ ಅವರ ಆಗಮನ ಕೂಡ ಆಗ್ತಾ ಇದೆ. ಸಿಂಹಾಸನಕ್ಕಾಗಿ ಈಗ ಕೈ ಕಮಲಗಳ ನಡುವೆ ಭಾರಿ ಸೆಣಸಾಟ ನಡೀತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಡುವೆ ತಿಕ್ಕಾಟ ಇರುವಂತದ್ದೆ. ಈ ತಿಕ್ಕಾಟದಲ್ಲಿ ಬಿಜೆಪಿಗೆ ಭದ್ರ ಬುನಾದಿನೇ ಇಲ್ಲ. ಆ ಭದ್ರ ಬುನಾದಿಯನ್ನ ಹೇಗಾದ್ರೂ ಮಾಡಿ ಹಾಕ್ಬೇಕು, ಅಡಿಪಾಯವನ್ನ ಹಾಕ್ಬೇಕು, ಅಲ್ಲಿ ಒಂದು ಸಂಸ್ಥಾನವನ್ನ ಕಟ್ಟಬೇಕು ಅಂತ ಬಿಜೆಪಿಯು ಕೂಡ ಶತ ಪ್ರಯತ್ನವನ್ನ ಪಡ್ತಾ ಇದೆ. ಹಾಗಾಗಿ ಇಲ್ಲಿ ಅಮಿತ್ ಶಾ ಅವರು ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಮತವನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ನಾಳೆ ಅದೇ ಭಾಗಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಎಂಟ್ರಿ ಕೂಡ ಆಗುತ್ತೆ. ಹಾಗಾಗಿ ಇಲ್ಲಿ ಹಳೆ ಮೈಸೂರು ಭಾಗ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಹಾಗಾದ್ರೆ ಪ್ರಿಯಾಂಕಾ ಗಾಂಧಿ ಯಾವ ಮಟ್ಟಕ್ಕೆ ಮತ ಶಿಕಾರಿಯನ್ನ ಮಾಡ್ತಾರೆ ಅನ್ನೋದೇ ಈಗ ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಟಿ ನರಸೀಪುರದ ಹೆಳವರ ಹುಂಡಿಯಲ್ಲೂ ಕೂಡ ಮತವನ್ನ ಕಬಳಿಕೆ ಮಾಡೋದಕ್ಕೆ ಎಂಟ್ರಿ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಪ್ರಿಯಾಂಕಾ ಒಟ್ಟಾರೆಯಾಗಿ ಮತ ಶಿಕಾರಿಯನ್ನ ನಡೆಸ್ತಾರೆ. ಇಲ್ಲಿ ಅಮಿತ್ ಶಾ ವರ್ಸಸ್ ಏನು ಪ್ರಿಯಾಂಕಾ ಗಾಂಧಿ, ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ವರ್ಸಸ್ ಜೆಪಿ ನಡ್ಡಾ ಆದಂಗ ಆಗಿದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಅಮಿತ್ ಶಾ ಹಾಗೆ ಪ್ರಿಯಾಂಕಾ ಮಿಂಚಿನ ಸಂಚಾರವನ್ನ ನಡೆಸ್ತಾರೆ. ಇಲ್ಲಿ ಸಿಎಂ ತವರು ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಹಾಗೆ ಶಿಡ್ಲಘಟ್ಟ ಭಾಗದಲ್ಲಿ ಜೆಪಿ ನಡ್ಡಾ ಅವರು ಒಟ್ಟಾರೆಯಾಗಿ ಮತವನ್ನ ಕಬ್ಜಾ ಮಾಡಲಿದ್ದಾರೆ. ಈಗಾಗಲೇ ನಾವು ಗಮನಿಸಿದ್ದೀವಿ ಈಗ ದೆಹಲಿಯ ದಂಡ ನಾಯಕರು ರಾಜ್ಯಕ್ಕೆ ಎಷ್ಟು ಒತ್ತನ್ನ ಕೊಡ್ತಾ ಇದ್ದಾರೆ. ಈಗ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಎಲ್ಲರ ಎಫರ್ಟ್ ಕೂಡ ಎಷ್ಟು ಹಾಕ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿ ವತಿಯಿಂದ ಚುನಾವಣಾ ಚಾಣಕ್ಯ ಕೊಟ್ಟಂತಹ ಮೆಸೇಜ್ ಇದು. ಇಲ್ಲಿ ರಾಜ್ಯದಲ್ಲಿ ರಾಜ್ಯ ಬಿಜೆಪಿ ನಾಯಕರಾಗಿರ್ಬೋದು, ಕೇಂದ್ರ ನಾಯಕರಾಗಿರ್ಬೋದು, ಯಾರು ಕೂಡ ಇಲ್ಲಿ ಟೈಮ್ ವೇಸ್ಟ್ ಅನ್ನ ಮಾಡೋ ಹಾಗಿಲ್ಲ. ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ 224 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲರೂ ಕೂಡ ಜನರ ನಡುವೆ ಬೆರಿಬೇಕು, ಜನರನ್ನ ಒಟ್ಟಾಗಿ ಒಳ್ಳೆಯ ಮಾತುಗಳನ್ನ ಆಡಿ ಮತವನ್ನ ಸೆಳಿಬೇಕು ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ನಾಯಕರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಈ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಅಷ್ಟೇನೆ. ಈಗಾಗಲೇ ಹೈಕಮಾಂಡ್ ನಾಯಕ ಏನಿದ್ದಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲರೂ ಕೂಡ ಈಗ ಲೈನ್ ಬೈ ಲೈನ್ ರಾಜ್ಯದಲ್ಲಿ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಸೆಂಬ್ಲಿ ಎಲೆಕ್ಷನ್ ಜ್ವರ. ಕುರುಕ್ಷೇತ್ರಕ್ಕಾಗಿ ಆಡಳಿತ ಪಕ್ಷದಿಂದ ಸಮರಾಭ್ಯಾಸ. ಕುರುಕ್ಷೇತ್ರಕ್ಕಾಗಿ ಆಡಳಿತ ಪಕ್ಷದಿಂದ ಸಮರಾಭ್ಯಾಸ ಬಲು ಜೋರಾಗಿ ನಡೀತಾ ಇದೆ. ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಏರೋದಕ್ಕೆ ಮತಮಂತ್ರವನ್ನ ಜಪಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಬಿಜೆಪಿಯ ರಾಷ್ಟ್ರೀಯ ನಾಯಕರಿಂದ ಈಗಾಗಲೇ ರಾಜ್ಯದಲ್ಲಿ ಭಾರಿ ಸಂಚಾರ, ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಸೆಂಬ್ಲಿ ಎಲೆಕ್ಷನ್ ಜ್ವರ. ಕುರುಕ್ಷೇತ್ರಕ್ಕಾಗಿ ಈಗ
ಆಡಳಿತ ಪಕ್ಷದಿಂದ ಸಮರ ಅಭ್ಯಾಸ ಜೋರಾಗಿದೆ. ಈಗಾಗಲೇ ರಾಜ್ಯ ವಿಧಾನಸಭಾ ಚುನಾವಣೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಮೂರು ಪಕ್ಷಗಳು ಸಾಕಷ್ಟು ಆಕ್ಟಿವ್ ಆಗ್ತಾ ಇದೆ, ಹೈ ಅಲರ್ಟ್ ಆಗ್ತಾ ಇವೆ. ಯಾತಕ್ಕಾಗಿ ಇಲ್ಲಿ ಪಟ್ಟವನ್ನ ಗೆಲ್ಲೋದಕ್ಕೆ ಬಹಳಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ. ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಏರೋದಕ್ಕೆ ಬಿಜೆಪಿ ಶ್ರಮವನ್ನ ಹಾಕ್ತಾ ಇದೆ. ಈಗಾಗಲೇ ಏನು ಅಧಿಕಾರದಲ್ಲಿ ಇರುವಂತಹ ಬಿಜೆಪಿಗೆ ತನ್ನ ಅಧಿಕಾರವನ್ನ ಹಾಗೆ ಉಳಿಸ್ಕೊಳ್ಬೇಕು, ಆ ಅಧಿಕಾರವನ್ನ ಯಾರಿಗೂ ಬಿಟ್ಕೊಡ್ಬಾರ್ದು ಅಂತ ರಾಜ್ಯ ನಾಯಕರು ಹಾಗೆ ರಾಷ್ಟ್ರ ನಾಯಕರು ಭಾರಿ ಪರಿತಪಿಸ್ತಾ ಇದ್ದಾರೆ. ಹಾಗಾಗಿನೇ ಅದಕ್ಕೂ ಈಗ ಈ ಹಿಂದೆ ಹಾಕಿದಂತಹ ಎಫರ್ಟ್ಗಿಂತ ಈಗ ಮುಂದಿನ ದಿನಗಳಲ್ಲಿ ಹಾಕುವಂತಹ ಎಫರ್ಟ್ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿನೇ ಈಗ ರಾಜ್ಯದಲ್ಲಿ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿಗಳು ಹಾಗೆ ಯಡಿಯೂರಪ್ಪ, ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಘಟಾನುಘಟಿ ನಾಯಕರು ಈಗಾಗಲೇ ಅಖಾಡಕ್ಕೆ ಧುಮುಕಿದ್ದಾರೆ. ನಿನ್ನೆಯಷ್ಟೇ ನಾವು ಗಮನಿಸಿದ್ದೀವಿ, ಕೇಂದ್ರ ಗೃಹ ಸಚಿವ ಏನು ಅಮಿತ್ ಶಾ ಅವರಾಗಿರ್ಲಿ, ಜೆಪಿ ನಡ್ಡಾ ಅವರಾಗಿರ್ಲಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರಾಗಿರ್ಲಿ ಈಗಾಗಲೇ ಯಾವ ರೀತಿ ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ಬಿಜೆಪಿಯ ಕೇಂದ್ರ ನಾಯಕರ ರಾಜ್ಯ ಪ್ರವಾಸವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಈಗಾಗಲೇ ಉತ್ತರಕ್ಕೆ ಅಮಿತ್ ಶಾ, ದಕ್ಷಿಣಕ್ಕೆ ಜೆಪಿ ನಡ್ಡಾ ಅವರ ಆಗಮನ ಇವತ್ತು ಆಗಲಿದೆ. ಉತ್ತರದಲ್ಲಿ ಇವತ್ತು ಮಿಂಚಿನ ಸಂಚಾರವನ್ನ ಅಮಿತ್ ಶಾ ಅವರು ನಡೆಸಿದ್ರೆ ದಕ್ಷಿಣದಲ್ಲಿ ಜೆಪಿ ನಡ್ಡಾ ಅವರು ನಡೆಸ್ತಾರೆ. ಇಂದು ಮಧ್ಯಾಹ್ನ 1:45ಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬರ್ತಾರೆ, ಬಂದು ಈಗಾಗಲೇ ಪ್ರಚಾರದಲ್ಲಿ ತೊಡಗಿಕೊಳ್ತಾರೆ. ಮಧ್ಯಾಹ್ನ 2:30ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ರೋಡ್ ಶೋ ಅಲ್ಲಿ ಭಾಗಿ ಆಗ್ತಾರೆ ಜೆಪಿ ನಡ್ಡಾ ಅವರು. ಈಗಾಗಲೇ ಜೆಪಿ ನಡ್ಡಾ ಅವರು ಕೂಡ ಒಂದಷ್ಟು ಸಂದೇಶಗಳನ್ನ ರವಾನೆ ಮಾಡಿದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಒಳೆತ ಬೀಳ್ತಾ ಇದೆ ಅಂತ ಅಂದ್ಕೊಂಡಿದ್ರು. ಯಾಕಂತಂದ್ರೆ ಇಲ್ಲಿ ಯಾವಾಗ ಲಿಂಗಾಯತ ಮತಗಳು ಅಂದ್ರೆ ಏನು ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸವದಿ ಅವರು ಯಾವಾಗ ಬಿಜೆಪಿ ಪಕ್ಷವನ್ನ ತೊರೆದ್ರು ಆಗ ಇಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಳೆತ ಬಿತ್ತು. ಹಾಗಾಗಿನೇ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಹಾಗೆ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಇಬ್ಬರು ನಾಯಕರನ್ನ ಗೆಲ್ಲೋದಕ್ಕೆ ಬಿಡ್ಲೇಬಾರದು ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಜೆಪಿ ನಡ್ಡಾ ಅವರು ಕೊಟ್ಟಿದ್ದಾರೆ. ಆ ಸಂದೇಶವನ್ನ ರವಾನೆ ಮಾಡಿದ್ರ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ 1:45ಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ 2:30ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ರೋಡ್ ಶೋ ನಲ್ಲಿ ಭಾಗಿ ಆಗ್ತಾರೆ. ಎಸ್, ಇವತ್ತು ಜೆಪಿ ನಡ್ಡಾ ಅವರ ರೋಡ್ ಶೋ ಆದ್ರೆ ನಿನ್ನೆ 11 ಕ್ಷೇತ್ರಗಳಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಿಂಚಿನ ಸಂಚಾರವನ್ನ ನಡೆಸಿದ್ರು. ಈಗಾಗಲೇ ಹೇಳ್ದಾಗೆ ರಾಜ್ಯದ ಘಟಾನುಘಟಿ ನಾಯಕರು ಹಾಗೆ ರಾಷ್ಟ್ರದ ಘಟಾನುಘಟಿ ನಾಯಕರು ರೋಡ್ ಶೋ ನಲ್ಲೇ ಭಾಗಿ ಆಗ್ತಾ ಇದ್ದಾರೆ. ಇದನ್ನ ಗಮನಿಸಬೇಕಾಗುತ್ತೆ. ಇಲ್ಲಿ ರೋಡ್ ಶೋವನ್ನ ಮಾಡಿದ್ರೆ ಮತವನ್ನ ಈಸಿಯಾಗಿ ಬುಟ್ಟಿಗೆ ಹಾಕೋಬಹುದು ಅಂತ ಈಗಾಗಲೇ ಜೆಡಿಎಸ್ ಕೂಡ ಇದೇ ಚಿಂತನೆಯನ್ನ ನಡೆಸ್ತಾ ಇದೆ. ಕಾಂಗ್ರೆಸ್ ಕೂಡ ಅದೇ ಚಿಂತನೆಯಲ್ಲಿ ಇರುವಂತದ್ದು. ಅವೆರಡನ್ನು ಈಗ ಫಾಲೋ ಮಾಡ್ತಾ ಇದೆ ಬಿಜೆಪಿ. ಹಾಗಾಗಿನೇ ಏನು ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಈಗಾಗಲೇ ರೋಡ್ ಶೋ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತು ಶಿಡ್ಲಘಟ್ಟದಲ್ಲಿ ರೋಡ್ ಶೋ ಅನ್ನ ನಡೆಸ್ತಾರೆ. ಸಂಜೆ 4:30ಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಜೆಪಿ ನಡ್ಡಾ ಅವರು. ಇವತ್ತು ಟೈಮ್ ವೇಸ್ಟೇ ಮಾಡೋದಿಲ್ಲ. 1:45ರಿಂದ ಸಾಯಂಕಾಲ 4:30ರವರೆಗೂ ಕೂಡ ರೋಡ್ ಶೋ ನಲ್ಲಿ ಭಾಗಿ ಆಗ್ತಾರೆ ಜೆಪಿ ನಡ್ಡಾ ಅವರು. ಈಗಾಗಲೇ ರಾಜ್ಯ ಬಿಜೆಪಿ ಘಟಕ ಜನವಾಹಿನಿ ಅನ್ನೋ ಹೆಸರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆಯಷ್ಟೇ 11 ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರವನ್ನ ನಡೆಸೋದ್ರ ಮುಖಾಂತರ ಈಗಾಗಲೇ ನಾಂತಿಯನ್ನ ಹಾಡಿದ್ದಾರೆ. ಇನ್ನೇನು ಚುನಾವಣೆ ಕೆಲವೇ ಕೆಲವು ದಿನಗಳಲ್ಲಿ ನಡೆದು ಹೋಗ್ಬಿಡುತ್ತೆ, ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಮತವನ್ನ ಕಬಳಿಕೆ ಮಾಡ್ಕೊಳ್ಳೋಣ, ರೋಡ್ ಶೋ ಮಾಡೋದ್ರ ಮುಖಾಂತರ ಮತವನ್ನ ಕಬ್ಜಾ ಮಾಡಬಹುದು ಅಂತ ಈಗಾಗಲೇ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಜನವಾಹಿನಿ ನೇತೃತ್ವದಲ್ಲಿ ಈಗಾಗಲೇ ಬಿಜೆಪಿ ಪ್ರಚಾರವನ್ನ ಆರಂಭಿಸಿದೆ. ಈಗಾಗಲೇ 23ರಂದು ಬೆಂಗಳೂರಿನಾದ್ಯಂತ ಅಂದ್ರೆ ಹೇಳ್ದಾಗೆ 11 ಕ್ಷೇತ್ರಗಳಲ್ಲಿ ಈಗಾಗಲೇ ರೋಡ್ ಶೋವನ್ನ ನಡೆಸಿದ್ದಾರೆ ಬೊಮ್ಮಾಯಿ ಅವರು. ಈ ಮಧ್ಯೆ ಪಕ್ಷದ ಕೇಂದ್ರದ ನಾಯಕರು ಕೂಡ ರಾಜ್ಯದಲ್ಲಿ ರೋಡ್ ಶೋವನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್, ಇಲ್ಲಿ ರಾಜ್ಯ ನಾಯಕರು ಅಷ್ಟೇ ಅಲ್ಲ, ರಾಷ್ಟ್ರ ನಾಯಕರು ಕೂಡ ರಾಜ್ಯದಲ್ಲಿ ಪ್ರವಾಸವನ್ನ ಕೈಗೊಂಡು ಅಲ್ಲಿ ರೋಡ್ ಶೋವನ್ನ ಮಾಡೋದ್ರ ಮುಖಾಂತರ ಮತವನ್ನ ಕಬ್ಜಾ ಮಾಡ್ತಿದ್ದಾರೆ. ಹೀಗಾಗಿ ಇವತ್ತು ಮಧ್ಯಾಹ್ನ 1:45ಕ್ಕೆ
ಏನು ಜೆಪಿ ನಡ್ಡಾ ಅವರ ಆಗಮನ ಆಗುತ್ತೆ 2:30 ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ನಡೆಯುವಂತ ರೋಡ್ ಶೋ ನಲ್ಲಿ ಭಾಗಿ ಆಗ್ತಾರೆ ಜೆಪಿ ನಡ್ಡಾ ಅವರು ಎಸ್ ಈಗಾಗಲೇ ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೋಡ್ ಶೋ ನಡೆಸಿದ ಮುಖಾಂತರ 7:30 ಕ್ಕೆ ಹಿಂತಿರುತ್ತಾರೆ ಇವತ್ತು ತೇರದಾಳದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸುತ್ತಾರೆ ಜೆಪಿ ನಡ್ಡಾ ಅವರು ಎಸ್ ಈಗಾಗಲೇ ಹೇಳಿದ ಹಾಗೆ ಬೆಳಗ್ಗೆ 11 ಗಂಟೆಗೆ ಶಿಡ್ಲಘಟ್ಟಕ್ಕೆ ಆಗಮನ ಆಗುತ್ತೆ ಮಧ್ಯಾಹ್ನ 2 ಕ್ಕೆ ವಿಜಯಪುರದ ದೇವರ ಹಿಪ್ಪರಿಗೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ ಸಮಾವೇಶದ ಮುಖಾಂತರ ಜನರ ಮನಸ್ಸನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ಪಡುತ್ತಾರೆ ಏನು ಅಲ್ಲಿ ಮತಮಂತ್ರವನ್ನ ಜಪಿಸುತ್ತಾರೆ ಮಧ್ಯಾಹ್ನ 2 ಕ್ಕೆ ವಿಜಯಪುರದಲ್ಲಿ ಈಗಾಗಲೇ ಹೇಳಿದ ಹಾಗೆ ದೇವರ ಹಿಪ್ಪರಿಯಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿ ಅಲ್ಲಿ ಮತಮಂತ್ರವನ್ನ ಜಪಿಸುತ್ತಾರೆ ಸಂಜೆ 4:25 ಕ್ಕೆ ಯಾದಗಿರಿಯಲ್ಲಿ ಅಲ್ಲೂ ಕೂಡ ಸಮಾವೇಶದಲ್ಲಿ ಭಾಗಿ ಆಗುತ್ತಾರೆ ಸಕ್ಕರೆ ನಾಡಲ್ಲಿ ಮತಪೇಟಿಕೆ ಕೈಕಮಲ ಜಿತ್ತಿಗೆ ಬಿದ್ದಿದೆ ಸಕ್ಕರೆ ನಾಡಲ್ಲಿ ಸ್ಯಾಂಡಲ್ವುಡ್ ಸಮರ ಫಿಕ್ಸ್ ಆಗಿದೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ನ ಹಸ್ತವ್ಯೂಹ ಎಚ್ಡಿಕೆ ವರ್ಸಸ್ ಸುಮಲತಾಗೆ ಟಕ್ಕರ್ ಕೊಡೋದಕ್ಕೆ ಬ್ರಹ್ಮಾಸ್ತ್ರ ಎಷ್ಟು ದಿನ ಸಿಂಹಾಸನ ಆಯ್ತು ಈಗ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲೆ ಎಲ್ಲರ ಚಿತ್ತ ಬಿದ್ದಿದೆ ಸಕ್ಕರೆ ನಾಡಲ್ಲಿ ಮತಬೇಟಿಗೆ ಕೈಕಮಲ ಚಿತ್ತನ್ನ ನಡೆಸ್ತಾ ಇದೆ ಸಕ್ಕರೆ ನಾಡಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ನ ಸಮರ ಫಿಕ್ಸ್ ಆಗಿದೆ ಈಗ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ನ ಅಸ್ತವ್ಯೂಹ ಎಚ್ಡಿಕೆ ವರ್ಸಸ್ ಸುಮಲತಾಗೆ ಟಕ್ಕರನ್ನ ಕೊಡೋದಕ್ಕೆ ಈಗ ಬ್ರಹ್ಮಾಸ್ತ್ರ ಒಂದು ರೆಡಿಯಾಗಿದೆ ಹಾಗಾದ್ರೆ ಆ ಬ್ರಹ್ಮಾಸ್ತ್ರ ಯಾವುದು ದಳಪತಿ ಹಾಗೆ ಸುಮಲತಾಗೆ ಟಕ್ಕರನ್ನ ಕೊಡೋದಕ್ಕೆ ಮಂಡ್ಯ ಅಕಾಡ ಈಗ ಬಹಳಷ್ಟು ರಣರೋಚಕ ತಿರುವನ್ನ ತೆಗೆದುಕೊಳ್ತಾ ಇದೆ ರಾಜ್ಯ ರಾಜಕಾರಣಕ್ಕೆ ಹಾಗಾದ್ರೆ ಸ್ಯಾಂಡಲ್ವುಡ್ ಕ್ವೀನ್ನ ಎಂಟ್ರಿ ಆಗ್ತಾಯಿದೆ ದಳಪತಿ ಹಾಗೆ ಸುಮಲತಾಗೆ ಟಕ್ಕರನ್ನ ಕೊಡೋದಕ್ಕೆ ಮಂಡ್ಯ ಅಕಾಡಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ನ ಹಸ್ತವ್ಯೂಹ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಭೇಟಿಯನ್ನ ಮಾಡೋದಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ಈಗಾಗಲೇ ರೆಬಲ್ ಶಾಸಕಿ ಸುಮಲತಾ ಅಂಬರೀಶ್ ಹಾಗೆ ದಳಪತಿ ಎಚ್ ಡಿ ಕುಮಾರಸ್ವಾಮಿಗೆ ಟಕ್ಕರನ್ನ ನೀಡೋದಕ್ಕೆ ಈಗ ಮಂಡ್ಯ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ರಮ್ಯ ಈಗಾಗಲೇ ಏನು ನಾವು ಗಮನಿಸಿದ್ದೀವಿ ಹಾಸನ ವಿಧಾನಸಭಾ ಕ್ಷೇತ್ರ 2-3 ತಿಂಗಳು ಎಲ್ರಿಗೂ ಕೂಡ ಟೆನ್ಷನ್ ಅನ್ನ ಕೊಟ್ಟಿತ್ತು ಅದೇ ರೀತಿಯಾಗಿ ಕುತೂಹಲ ಕೆರಳಿಸ್ತಾ ಇದೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಯಾಕಂತಂದ್ರೆ ನೀವು ಗಮನಿಸ್ತಾ ಇರ್ಬೋದು ಏನು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಈಗಾಗಲೇ ಕನ್ನಡ ಚಿತ್ರರಂಗದಿಂದ ಸಾಕಷ್ಟು ಸ್ಟಾರ್ ಗಿರಿಯನ್ನ ತೆಗೆದುಕೊಂಡು ಬಂದು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟಂತಹ ನಾಯಕಿ ಈಗ ಅದೇ ಲಿಸ್ಟ್ ನಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಕೂಡ ಇರುವಂತದ್ದು ಈಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಹೆಸರನ್ನ ಗಳಿಸಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ಟ ನಂತರ ಈಗ ಇಬ್ಬರು ಸ್ಟಾರ್ ಪ್ರಚಾರಕಿಯರು ಮಂಡ್ಯ ಭಾಗದಲ್ಲಿ ಕಾಣಿಸಿಕೊಳ್ತಾ ಇರೋದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಈಗಾಗಲೇ ಈ ಇಬ್ಬರ ನಡುವೆ ಎಚ್ ಡಿ ಕುಮಾರಸ್ವಾಮಿಯವರು ಸಿಲುಕಾಕಿಕೊಂಡಿದ್ದಾರೆ ಈಗಾಗಲೇ ಏನು ರಮ್ಯಾ ಹಾಗೆ ಸುಮಲತಾ ಅಂಬರೀಶ್ ಅವರ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಲುಕಾಕಿಕೊಂಡಿದ್ದಾರೆ ಇನ್ ದ ಸೆನ್ಸ್ ಹೆಂಗೆಂದ್ರೆ ಇಲ್ಲಿ ಸುಮಲತಾ ಅಂಬರೀಶ್ ಬಿಜೆಪಿ ಪರವಾಗಿ ಕ್ಯಾಂಪೇನ್ ಅನ್ನ ನಡೆಸ್ತಾರೆ ಹಾಗಾಗಿ ಅಲ್ಲಿ ಬಿಜೆಪಿ ಮತಗಳನ್ನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅಖಾಡಕ್ಕೆ ಧುಮುಕಿದ್ದಾರೆ ಏನು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಇವರು ಬಿಜೆಪಿ ಪರ ಪ್ರಚಾರವನ್ನ ಮಾಡಿದ್ರೆ ರಮ್ಯಾ ಏನ್ ಮಾಡ್ತಾರೆ ರಮ್ಯಾ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಮಂಡ್ಯದಲ್ಲಿ ಪ್ರಚಾರಕ್ಕೆ ಧುಮುಕಲಿದ್ದಾರೆ ಮೇ 2ರಂದು ಏನು ಮಂಡ್ಯ ಅಖಾಡಕ್ಕೆ ಧುಮುಕಲಿದ್ದಾರೆ ರಮ್ಯಾ ಅವರು ಈ ಇಬ್ಬರು ನಾಯಕಿಯರು ಮಂಡ್ಯ ರಾಜಕಾರಣಕ್ಕೆ ಧುಮುಕಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮ್ಮನಿರ್ತಾರ ಇವರಿಬ್ಬರಿಗೂ ಕೂಡ ಟಕ್ಕರನ್ನ ನೀಡೋದಕ್ಕೆ ಆ ಭಾಗದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾರೆ ಟಾರಿಯಾಗಿ ರಾಜ್ಯ ರಾಜಕಾರಣಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ಕಮ್ ಬ್ಯಾಕ್ ಆಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಭೇಟಿಯನ್ನ ನಡೆಸಲಿದ್ದಾರೆ ಎಸ್ ಇಲ್ಲಿ
ಸ್ಟಾರ್ ಪ್ರಚಾರಕರು ಈಗಾಗಲೇ ಅಕಾಡಕ್ಕೆ ಧುಮುಕಿರೋದು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಮೊನ್ನೆಯಷ್ಟೇ ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪರ ಕಿಚ್ಚ ಸುದೀಪ್ ಅವರು ಈಗಾಗಲೇ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದ್ದಾರೆ. ಈಗ ಏನು ಸಂಸದೆ ಸುಮಲತಾ ಅಂಬರೀಷ್ ಪರವಾಗಿಯೂ ಈ ಹಿಂದೆ ಏನು ದರ್ಶನ್ ಆಗಿರಲಿ ಅಥವಾ ಯಶ್ ಅವರ ಆಗಿರಲಿ ಕ್ಯಾಂಪೇನ್ ಅನ್ನು ನಡೆಸಿರೋದು ನಾವು ನೋಡ್ತೀವಿ. ಈಗ ಕಾಂಗ್ರೆಸ್ ಪರವಾಗಿ ರಮ್ಯಾ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಅಕಾಡಕ್ಕೆ ಧುಮುಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಅವರು ಕೂಡ ಮತಪೇಟಿಯನ್ನ ನಡೆಸುತ್ತಾರೆ. ಹೀಗಾಗಿ ಇಲ್ಲಿ ದಳಪತಿ ಹಾಗೆ ಸುಮಲತಾಗೆ ಟಕ್ಕರನ್ನ ಕೊಡೋದಕ್ಕೆ ಮಂಡ್ಯ ಅಕಾಡಕ್ಕೆ ಧುಮುಕಿದ್ದಾರೆ ರಮ್ಯಾ ಅವರು. 7ಕ್ಕೆ 7 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರು ಬಿಗ್ ಪ್ಲಾನ್ ಅನ್ನು ನಡೆಸಿದ್ದಾರೆ. ಈಗಾಗಲೇ ನಾವು ನೋಡಿದಾಗೆ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಮಳವಳ್ಳಿ ಸೇರಿದಂತೆ ಮೇಲುಕೋಟೆ, ನಾಗಮಂಗಲ, ಕೆಆರ್ಪೇಟೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಅನ್ನು ಗೆಲ್ಲಿಸಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿ 7ಕ್ಕೆ 7 ಕ್ಷೇತ್ರವನ್ನ ಗೆಲ್ಲುವಂತಹ ತಾಕತ್ತು ರಮ್ಯಾ ಅವರಿಗೆ ಇದೆ. ಅಲ್ಲಲ್ಲಿ ಸ್ಟಾರ್ ಪ್ರಚಾರಕರು ಪ್ರಚಾರವನ್ನ ನಡೆಸಿದ್ರೆ ಅಲ್ಲಿ ಜನರ ಮನಸ್ಸು ಬದಲಾಗುವಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಕೊಂಡಿರುವಂತದ್ದು. ಹಾಗಾಗಿನೇ 7ಕ್ಕೆ 7 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಿಗ್ ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರೆ. ಈ ಕಡೆ ಮಾಜಿ ಸಂಸದೆ ರಮ್ಯಾ ಮೂಲಕ ಮತ ಕಬಳಿಕೆಗೆ ತಂತ್ರವನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ಹೇಳಿ ಕೇಳಿ ರಮ್ಯಾ ಅವರಿಗೆ ದೇಶ ವಿದೇಶಗಳಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲ ಇದೆ, ಅಭಿಮಾನಿಗಳಿದೆ. ಅದರಲ್ಲೂ ಕೂಡ ಮಂಡ್ಯ ಭಾಗದಲ್ಲೇ ರಮ್ಯಾ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇದೆ. ಹಾಗಾಗಿನೇ ಮಂಡ್ಯಕ್ಕೆ ರಮ್ಯಾ ಅವರನ್ನ ಕಳಿಸಿದ್ರೆ ಅಲ್ಲಿನ ಅಭಿಮಾನಿಗಳ ಮತ ಆಗಿರಬಹುದು ಅಥವಾ ಮಿಕ್ಕಂತಹ ಮತಗಳನ್ನ ಕಬಳಿಕೆ ಮಾಡೋದಕ್ಕೆ ಈಗ ಕಾಂಗ್ರೆಸ್ ತಂತ್ರವನ್ನ ನಡೆಸ್ತಾ ಇದೆ. ಮೇ 1 ಅಥವಾ 2ನೇ ತಾರೀಕಿನಂದು ಮಾಜಿ ಸಂಸದೆ ರಮ್ಯಾ ಮತ ಶಿಕಾರಿಯನ್ನ ಆರಂಭ ಮಾಡಲಿದ್ದಾರೆ. ಮೇ 1 ಅಥವಾ 2ನೇ ತಾರೀಕಿನಂದು ಮಾಜಿ ಸಂಸದೆ ರಮ್ಯಾ ಮತ ಶಿಕಾರಿಯನ್ನ ನಡೆಸ್ತಾರೆ. ಕೈ ಕಲಿಗಳನ್ನ ಗೆಲ್ಲಿಸೋದಕ್ಕೆ ರೋಡ್ ಶೋ ಹಾಗೆ ಕಾರ್ನರ್ ಸಭೆಯಲ್ಲೂ ಕೂಡ ಭಾಗಿ ಆಗಲಿದ್ದಾರೆ. ಇಲ್ಲಿ ಬರೀ ರಮ್ಯಾ ಅವರು ಬಂದು ಹಂಗೆ ಹೋಗೋದಿಲ್ಲ, ಇಲ್ಲಿ ಕೈ ಕಲಿಗಳನ್ನ ಗೆಲ್ಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಂದಿದ್ದಾರೆ. ಹಾಗಾಗಿ ರೋಡ್ ಶೋನಲ್ಲೂ ಕೂಡ ಭಾಗಿ ಆಗ್ತಾರೆ, ಕಾರ್ನರ್ ಸಭೆಗಳಲ್ಲೂ ಕೂಡ ಭಾಗಿ ಆಗಲಿದ್ದಾರೆ ರಮ್ಯಾ ಅವರು. ಇನ್ನು ಮಹಿಳಾ ಮತಗಳನ್ನ ಸೆಳೆಯೋದಕ್ಕೆ ನಟಿ ರಮ್ಯಾ ಅವರು ಅಖಾಡಕ್ಕೆ ಧುಮುಕಿರುವಂತದ್ದು. ಎಸ್, ಮಂಡ್ಯ ಜಿಲ್ಲೆಯ ಮಳವಳ್ಳಿ, ಶ್ರೀರಂಗಪಟ್ಟಣ, ನಾಗಮಂಗಲ, ಮದ್ದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ಸ್ಥಾನದ ವಿಶ್ವಾಸ ಇದೆ. ಕೆಆರ್ಪೇಟೆ, ಮೇಲುಕೋಟೆಯಲ್ಲಿ ಈಗಾಗಲೇ ಉತ್ತಮ ರಿಸಲ್ಟ್ ಕೂಡ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜೆಡಿಎಸ್ ಸೀಟ್ ಕಬಳಿಕೆಗೆ ಮಾಜಿ ಸಂಸದೆಯಿಂದ ಪ್ರಚಾರವೂ ಕೂಡ ನಡೆದಿತ್ತು. 2018 ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಕೈಗೆ ಹಿನ್ನಡೆ ಆಗಿತ್ತು. ಹಾಗಾಗಿನೇ ಆ ಕಡಿಮೆ ಅಂತರವನ್ನ ಈಗ ಸರಿಪಡಿಸಿಕೊಂಡು ಈ ಬಾರಿ ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಅರಳಿಸ್ಲೇಬೇಕು, ಕಾಂಗ್ರೆಸ್ ಪತಾಕೆಯನ್ನ ನಿಲ್ಲಿಸ್ಲೇಬೇಕು ಅಂತ ಪಣವನ್ನ ತೊಟ್ಟಿರುವಂತದ್ದು. ಹಾಗಾದ್ರೆ ನೋಡ್ಬೇಕಾಗುತ್ತೆ, ಇದು ಜೆಡಿಎಸ್ ನ ಭದ್ರಕೋಟೆ, ಇಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಆಟ ನಡೆಯುತ್ತಾ ದಳಪತಿಗಳ ಮುಂದೆ ಅಂತ ಗಮನಿಸ್ಬೇಕಾಗುತ್ತೆ. ಈಗ ಮತ್ತಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋದಾದ್ರೆ ರಾಹುಲ್ ಗಾಂಧಿ ಅವರು ನಿನ್ನೆ ಜಗದೀಶ್ ಶೆಟ್ಟರ್ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರಂತೆ. ಜಾತಿ ಸಮೀಕರಣದ ಆಟ, ಕಾಂಗ್ರೆಸ್ ಬಿಜೆಪಿ ಲಿಂಗಾಯತ ಮನವೊಲಿಕೆಗೆ ಬಿಗ್ ಪ್ಲಾನ್ ನಡೀತಾ ಇದೆ. ಒಂದು ಕಡೆ ಬಿಜೆಪಿಗೆ ಸಿದ್ದು, ಡಿಕೆಶಿ ಹೇಳಿಕೆಯೇ ಅಸ್ತ್ರ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಸಮೀಕರಣ ಆಟ. ಕಾಂಗ್ರೆಸ್ ಬಿಜೆಪಿ ಈಗ ಲಿಂಗಾಯತ ಮನವೊಲಿಕೆಗೆ ಬಿಗ್ ಪ್ಲಾನ್ ಅನ್ನ ನಡೆಸ್ತಾ ಇವೆ. ಎಸ್, ಆಡಳಿತ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷ ಲಿಂಗಾಯತ ಸಮುದಾಯವಾರು ಮತಗಳನ್ನ ಸೆಳೆಯೋದಕ್ಕೆ ಭಾರಿ ಪ್ಲಾನ್ ಗಳನ್ನ ನಡೆಸ್ತಾ ಇದೆ. ಒಂದು ಕಡೆ ಬಿಜೆಪಿಗೆ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತಹ ಹೇಳಿಕೆ ಈಗ ಬ್ರಹ್ಮಾಸ್ತ್ರವನ್ನಾಗಿ ತೆಗೆದುಕೊಂಡಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಹಾಗೆ ಸವದಿಯನ್ನ ಬ್ರಹ್ಮಾಸ್ತ್ರವನ್ನಾಗಿ ತೆಗೆದುಕೊಂಡಿದೆ. ಹಾಗಾಗಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈಗ ಶುರುವಾಗಿದೆ ಜಾತಿ ಮೇಲೆ ರಾಜಕಾರಣ. ಇಲ್ಲಿ ಬಿಜೆಪಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅಸ್ತ್ರವನ್ನ ತೆಗೆದುಕೊಂಡ್ರೆ, ಇಲ್ಲಿ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ ಪಕ್ಷ ಅಸ್ತ್ರವನ್ನಾಗಿ ತೆಗೆದುಕೊಂಡಿದೆ. ಹಾಗಾದ್ರೆ ಕಾಂಗ್ರೆಸ್ ಹೇಗೆ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸವದಿ ಅವರನ್ನ ಬ್ರಹ್ಮಾಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ? ಈಗಾಗಲೇ ಎಲ್ಲರೂ ಕೂಡ ಗಮನಿಸಿದ್ದೀವಿ, ಯಾವಾಗ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ಗೆ ಹುಬ್ಬಳ್ಳಿ ಹಾಗೆ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿತು, ಆಗ್ಲೇ ಬಂಡಾಯದ ಬಿಸಿ ಜೋರಾಯಿತು. ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಕೂಡ ಸಜ್ಜಾಯಿತು. ಎಸ್, ಇವಾಗ
ಏನು ಅಂತಂದ್ರೆ ರಾಜ್ಯದಲ್ಲಿ ಏನು ಬಿಜೆಪಿ ಯಾವಾಗ ಜಗದೀಶ್ ಶೆಟ್ಟರ್ ಹಾಗೆ ಅತನಿ ವಿಧಾನಸಭಾ ಕ್ಷೇತ್ರದಿಂದ ಲಕ್ಷ್ಮಣ ಸೌದಿ ಅವರಿಗೆ ಟಿಕೆಟ್ ಅನ್ನು ನೀಡಲಿಲ್ವೋ ಆವಾಗ ಅತನಿ ವಿಧಾನಸಭಾ ಕ್ಷೇತ್ರದಿಂದ ಬೇರೆ ನಾಯಕರನ್ನ ಬಿಜೆಪಿ ಆಯ್ಕೆ ಮಾಡ್ಕೊಳ್ತು ಹಾಗೆ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸೌದಿ ಅವರನ್ನ ಬಿಜೆಪಿ ಇಂದ ಹೊರಗೆ ಹಾಕ್ತು ಕಾಂಗ್ರೆಸ್ ಗೆ ಅಸ್ತ್ರ ಸಿಕ್ಕಂತಾಯಿತು ಈ ಇಬ್ಬರು ಲಿಂಗಾಯತ ಸಮುದಾಯದ ನಾಯಕರನ್ನ ನಮ್ಮ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಲಿಂಗಾಯತ ಸಮುದಾಯವಾರು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಳ್ಳುತ್ತೆ ಅನ್ನುವಂತ ಪ್ಲಾನ್ ಅನ್ನು ನಡೆಸಿದ್ರು ಆ ಪ್ಲಾನ್ ಈಗ ಫುಲ್ಫಿಲ್ ಆಗಿದೆ ಈಗಾಗಲೇ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸೌದಿ ಅವರು ಆಯಾಯ ಭಾಗದಲ್ಲಿ ಭಾರಿ ಮಿಂಚಿನ ಸಂಚಾರವನ್ನ ನಡೆಸುತ್ತಾ ಇದ್ದಾರೆ ಈ ಭಾರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅತಣಿ ವಿಧಾನಸಭಾ ಕ್ಷೇತ್ರ ಹಾಗೆ ಹುಬ್ಬಳ್ಳಿ ಸೆಂಟ್ರಲ್ ಅನ್ನು ತಮ್ಮ ಕಬ್ಜಕ್ಕೆ ಸೆಳಿಬೇಕು ಅಂತ ಇಬ್ಬರು ನಾಯಕರು ಕೂಡ ಭಾರಿ ಪ್ರಯತ್ನವನ್ನ ಪಡ್ತಾ ಇರುವಂತ ಹಾಗಾಗಿನೇ ಈಗ ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಹುಬ್ಬಳ್ಳಿ ಸೆಂಟ್ರಲ್ ಧಾರವಾಡ ಸೆಂಟ್ರಲ್ ಏನಿದೆ ಆ ಕ್ಷೇತ್ರ ಹಾಗೆ ಅತಣಿ ವಿಧಾನಸಭಾ ಕ್ಷೇತ್ರ ಈಗ ಕೈ ನಾಯಕರು ಕೂಡ ಭಾರಿ ಬಿರುಸಿನ ಬಿರುಗಾಳಿಯನ್ನ ಬಿಡ್ತಾ ಇರುವಂತದ್ದು ಯಾಕಂತಂದ್ರೆ ಇಲ್ಲಿ ಬಿಜೆಪಿ ಯಾವಾಗ ಲಿಂಗಾಯತ ಅಭ್ಯರ್ಥಿಗಳನ್ನ ಕಡೆಗಣಿಸ್ತೋ ಇಲ್ಲಿ ರಾಜ್ಯದಲ್ಲೂ ಅದೇ ರೀತಿಯಾದಂತ ಬಂಡಾಯದ ಬಿಸಿಯನ್ನ ಹೊಡಸೋಣ ಅನ್ನುವಂತ ಪ್ಲಾನ್ ಅನ್ನ ನಡೆಸ್ತಾ ಇದೆ ಲಿಂಗಾಯತರ ಮತವನ್ನ ಪಕ್ಷದತ್ತ ಸೆಳೆಯುವಂತೆ ನೆನ್ನೆಯೂ ಕೂಡ ಏನು ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಮೆಸೇಜ್ ಅನ್ನ ನೀಡಿದ್ದಾರಂತೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ಜೊತೆ ಒಂದಷ್ಟು ಕಾಲಗಳ ಕಾಲ ಸಂವಾದವನ್ನ ನಡೆಸುತ್ತಾರೆ ಅಲ್ಲಿ ಮಾತುಕತೆಯನ್ನ ನಡೆಸಿ ಬಿಜೆಪಿ ಇಂದ ನಿಮಗೆ ಯಾವ ರೀತಿ ಅನ್ಯಾಯ ಆಯ್ತು ಅವರು ನಿಮ್ಮನ್ನ ಕಡೆಗಣಿಸೋದಕ್ಕೆ ಕಾರಣ ಏನು ಅಂತಾನೂ ಕೂಡ ಪ್ರಸ್ತಾಪವಾಗಿ ಮಾತುಕತೆಯನ್ನ ನಡೆಸುತ್ತಾರೆ ಆಗ ಆಗಿದ್ದಾಗೋಯ್ತು ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ ಹಾಗಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಬೇಕಾಗುತ್ತೆ ನೀವು ಲಿಂಗಾಯತ ಮತವನ್ನ ಸೆಳಿಬೇಕಾಗುತ್ತೆ ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೀವಿ ಲಿಂಗಾಯತ ಉಭಯ ನಾಯಕರನ್ನ ಸೆಳೆಯುವಂತ ಟಾಸ್ಕ್ ಅನ್ನು ನಿಮಗೆ ಕೊಟ್ಟಿದ್ದೀವಿ ಅಂತ ರಾಹುಲ್ ಗಾಂಧಿ ಅವರು ನಿನ್ನೆ ಜಗದೀಶ್ ಶೆಟ್ಟರ್ ಅವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರಂತೆ ಲಿಂಗಾಯತ ಮತಗಳನ್ನ ಸೆಳೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಲಿಂಗಾಯತರ ಮತ ಪಕ್ಷದತ್ತ ಸೆಳೆಯುವಂತೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅರ್ಧ ಗಂಟೆಗೂ ಕೂಡ ಹೆಚ್ಚಿನ ಕಾಲ ಮಾತುಕತೆಯನ್ನ ನಡೆಸುತ್ತಾರೆ ಅಲ್ಲಿ ಮಾತುಕತೆ ಆಗಿರೋದು ಬರೀ ಲಿಂಗಾಯತ ಮತವನ್ನ ಸೆಳಿಬೇಕು ಅನ್ನೋದರ ಬಗ್ಗೆಯೂ ಕೂಡ ಮಾತಾಡಿರುವಂತದ್ದು ಒಟ್ಟಾರೆಯಾಗಿ ಈಗ ಈ ಕಡೆ ರಾಹುಲ್ ಗಾಂಧಿ ಅವರು ಈ ಲಿಂಗಾಯತ ಮತವನ್ನ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ರೆ ಬಿಜೆಪಿ ನಾಯಕರು ಕೂಡ ಲಿಂಗಾಯತ ಮತಗಳ ಮೇಲೆ ಕಣ್ಣನ್ನ ಹಾಕಿದ್ದಾರೆ ಹಾಗಾದ್ರೆ ಲಿಂಗಾಯತ ಮತಗಳು ಯಾರ ಪಕ್ಷಕ್ಕೆ ನಿರ್ಣಾಯಕ ಆಗುತ್ತೆ ಬಿಜೆಪಿಗೆ ಒಲಿಯುತ್ತಾ ಲಿಂಗಾಯತ ಮತಗಳು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಒಲಿಯುತ್ತಾ ಲಿಂಗಾಯತ ಮತಗಳು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗುತ್ತೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳಿದೆ ಈಗಾಗಲೇ ಲಿಂಗಾಯತ ಮತವನ್ನ ಸೆಳೆಯುವಂತಹ ಟಾಸ್ಕ್ ಅನ್ನ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿರುವಂತದ್ದು ಇದು ಕಾಂಗ್ರೆಸ್ನ ಒಂದು ಸ್ಟ್ರಾಟಜಿ ಆದ್ರೆ ಈ ಕಡೆ ಬಿಜೆಪಿ ವತಿಯಿಂದಲೂ ಕೂಡ ಈಗಾಗಲೇ ಜೆಪಿ ನಡ್ಡಾ ಅವರು ಅದೇ ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ದಾರೆ ರಾಜ್ಯ ನಾಯಕರಿಗೆ ಏನು ಹಳೆ ಮೈಸೂರು ಭಾಗ ಆಗಿರ್ಬೋದು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರ ಆಗಿರ್ಬೋದು ಅಥಣಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮೇನ್ ಆಗಿ ಇಲ್ಲಿ ಈ ಎರಡು ಕ್ಷೇತ್ರಗಳ ಮೇಲೆ ಕಣ್ಣನ್ನ ಇಟ್ಟಿರಬೇಕು ಅಲ್ಲಿ ಶತಾಯ ಗತಾಯ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ ಸೌದಿ ಅವರನ್ನ ಮಣ್ಣು ಮುಕ್ಕಿಸಲೇಬೇಕು ಅಂತ ಈಗಾಗಲೇ ಜೆಪಿ ನಡ್ಡಾ ಅವರು ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಆ ಕೆಲಸದಲ್ಲೇ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ತೊಡಗಿಕೊಂಡಿರುವಂತದ್ದು ಈಗಾಗಲೇ ಈ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಬಿಜೆಪಿ ಹಾಗೆ ಕಾಂಗ್ರೆಸ್ ಮಾಡ್ತಾ ಇದ್ರೆ ಜೆಡಿಎಸ್ ಇವೆರಡರ ಮಧ್ಯೆಯೂ ಕೂಡ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಪಕ್ಷವನ್ನ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ ಹಾಗೆ ಕಾಂಗ್ರೆಸ್ ಕೂಡ ಜೆಡಿಎಸ್ನಲ್ಲಿ ಈಗಾಗಲೇ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾಗಿ ಒಂದಷ್ಟು ಹಿಡಿತ ಸಿಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾ ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಉತ್ತರ ಧ್ರುವಕ್ಕೂ ದಕ್ಷಿಣ ಧ್ರುವಕ್ಕೂ ಅನ್ನೋ ತರ ಈ ಕಡೆ ಏನು ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರು ಈಗಾಗಲೇ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಮಿತ್ ಶಾ ಈ ಕಡೆ ಚಿಕ್ಕಬಳ್ಳಾಪುರದ ಅಖಾಡಕ್ಕೆ ಧುಮುಕಿದ್ದಾರೆ ಜೆಪಿ ನಡ್ಡಾ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ ಚಂದ್ರಕಲಾ ಈಗಾಗಲೇ ರಾಜ್ಯದಲ್ಲಿ ಚುನಾವಣೆ ಅಬ್ಬರ ಜೋರಾಗಿದೆ ಅಂತ ಹೇಳ್ಬೋದು ಈಗಾಗಲೇ
ಎರಡೂ ಪಕ್ಷಗಳಿಂದಲೂ ಕೂಡ ಸಾಕಷ್ಟು ಹೈಕಮಾಂಡ್ ನಾಯಕರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಒಂದ ಕಡೆ ಜೆಡಿಎಸ್ ನವರು ಹಲವಾರು ದೇವೇಗೌಡರನ್ನು ಕೂಡ ಕರೆಸುವ ಮುಖಾಂತರ ಒಂದು ರೋಡ್ ಶೋ ಮಾಡುವ ಮುಖಾಂತರ ಆಗಿರಬಹುದು ಮತ್ತೆ ಒಂದು ಚುನಾವಣಾ ಅಖಾಡದಲ್ಲಿ ಒಂದು ಅವರನ್ನ ಭಾಗವಹಿಸುವ ಮುಖಾಂತರ ಅವರು ಒಂದ ಕಡೆ ಪ್ರಚಾರ ಮಾಡಿದ್ರು. ಇನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಸಾಕಷ್ಟು ಅಬ್ಬರದಿಂದ ಪ್ರಚಾರ ಕೂಡ ನಡೆಸುತ್ತಾ ಇದ್ದಾವೆ. ಕೇಂದ್ರದ ಹೈಕಮಾಂಡ್ ನಾಯಕರನ್ನ ರಾಜ್ಯಕ್ಕೆ ಕರೆಸುವ ಮುಖಾಂತರ ರಾಜ್ಯದ ಪ್ರಮುಖ ಭಾಗಗಳಲ್ಲಿ ಅವರನ್ನ ಒಂದು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವ ಮುಖಾಂತರ ಒಂದು ಮತಬೇಟೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಕೂಡ ನಿನ್ನೆ ತಾನೇ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯದಲ್ಲಿ ಇರುವಂತದ್ದು ಸಾಕಷ್ಟು ಒಂದು ರೀತಿಯಲ್ಲಿ ಕೂಡಲ ಸಂಗಮದಲ್ಲಿ ಕೂಡ ಭಾಗವಹಿಸಿದ್ರು. ಅಲ್ಲಿ ಕೂಡ ಸಾಕಷ್ಟು ಒಂದು ರೀತಿ ಒಂದು ಲಿಂಗಾಯತ ಮುಖಂಡರ ಜೊತೆ ಒಂದು ಮಾತುಕತೆ ಕೂಡ ನಡೆಸಿದ್ರು. ಅಲ್ಲಿ ಲಿಂಗಾಯತ ಸಮುದಾಯವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಕಾರ್ಯತಂತ್ರ ರೂಪಿಸಿದ್ರು. ಅದಾದ ಬಳಿಕ ವಿಜಯಪುರಕ್ಕೂ ಕೂಡ ಹೋದ್ರು, ಬೃಹತ್ ರೋಡ್ ಶೋ ಕೂಡ ಮಾಡಿದ್ರು. ಈಗ ಇತ್ತ ಬಿಜೆಪಿ ಕೂಡ ಒಂದು ಜೆಪಿ ನಡ್ಡಾ ಅವರನ್ನು ಕರೆಸುವ ಮುಖಾಂತರ ಆಗಿರಬಹುದು, ಅಮಿತ್ ಶಾ ಅವರನ್ನು ಕರೆಸುವ ಮುಖಾಂತರ ಆಗಿರಬಹುದು, ರಾಜ್ಯದಲ್ಲಿ ಒಂದು ಚುನಾವಣಾ ಅಬ್ಬರದ ಪ್ರಚಾರವನ್ನ ಜೋರಾಗಿಸಿದ್ದಾರೆ. ಈಗಾಗಲೇ ಜೆಪಿ ನಡ್ಡಾ ಅವರು ಕೂಡ ಒಂದು ಚಿಕ್ಕಬಳ್ಳಾಪುರ ಆಗಿರಬಹುದು ಮತ್ತೆ ಗುಂಡ್ಲುಪೇಟೆ ಒಂದು ರೋಡ್ ಶೋಕ್ಕೂ ಕೂಡ ಒಂದು ಚುನಾವಣಾ ಅಖಾಡದಲ್ಲಿ ಕೂಡ ಭಾಗಿಯಾಗ್ತಾರೆ. ಇಡೀ ಒಂದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಹಿಡಿತದಲ್ಲಿ ಇಟ್ಕೋಬೇಕು, ಬಿಜೆಪಿ ಪಕ್ಷವನ್ನ ಒಂದು ಬಲಪಡಿಸಬೇಕು ಅಂತಕಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಇರುವಂತದ್ದು. ಈ ಒಂದು ಕಾರಣದಿಂದ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಸುಮಲತಾ ಅಂಬರೀಶ್ ಅವರನ್ನ ಪಕ್ಷಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಆಗಿರಬಹುದು ಮತ್ತೆ ಅಮಿತ್ ಶಾ ಅವರು ಕೂಡ ಒಂದು ಬೃಹತ್ ಆಗಿರತಕ್ಕಂತ ಕಾರ್ಯಕ್ರಮ ಮಾಡುವ ಮುಖಾಂತರ ಆಗಿರಬಹುದು ಮತ್ತೆ ಏನು ಬೆಂಗಳೂರು ಹೈವೇ ಒಂದು ಎಕ್ಸ್ಪ್ರೆಸ್ ರೋಡ್ ಅನ್ನು ಉದ್ಘಾಟನೆ ಮಾಡಿರುವಂತ ಒಂದು ಹಿನ್ನೆಲೆ ಆಗಿರಬಹುದು. ಈ ಒಂದು ಎಲ್ಲಾ ಒಂದು ಕಾರಣಗಳಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಇಡೀ ಹಳೆ ಮೈಸೂರು ಭಾಗವನ್ನ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತಕ್ಕಂತ ಒಂದು ರಣತಂತ್ರದಲ್ಲಿ ಬಿಜೆಪಿ ಪಾಳೆ ಇರುವಂತದ್ದು. ಅದರ ಭಾಗವಾಗಿ ಅಮಿತ್ ಶಾ ಅವರಾಗಿರ್ಬೋದು, ಜೆಪಿ ನಡ್ಡಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು ಸಾಕಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ. ಈ ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವು ಕೂಡ ಈ ಒಂದು ಹಳೆ ಮೈಸೂರು ಭಾಗವನ್ನ ಜೆಡಿಎಸ್ ಕೂಡ ಒಂದು ಲೆಕ್ಕಕ್ಕೆ ಇರುವಂತದ್ದು. ಅಲ್ಲಿ ಜೆಡಿಎಸ್ ಕೂಡ ಸಾಕಷ್ಟು ಹಿಡಿತದಲ್ಲಿ ಇರುವಂತದ್ದು. ಜೆಡಿಎಸ್ ಅನ್ನ ತೆಗೆದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಕೂಡ ಇರುವಂತದ್ದು. ಹಾಗಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಒಂದು ಕಿತ್ತೂರು ಕರ್ನಾಟಕದಲ್ಲಿ ಒಂದು ಚುನಾವಣಾ ಅಖಾಡದಲ್ಲಿ ಭಾಗವಹಿಸಿದ್ರೆ ಇನ್ನು ಹಳೆ ಮೈಸೂರು ಭಾಗದಲ್ಲಿ ಕೂಡ ಒಂದು ಚುನಾವಣಾ ಪ್ರಚಾರವನ್ನ ಮಾಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರನ್ನ ಕೂಡ 25ರಂದು ಇದೇ ಏಪ್ರಿಲ್ 25ರಂದು ಒಂದು ಮೈಸೂರು ಭಾಗಕ್ಕೆ ಕರೆಸುವ ಮುಖಾಂತರ ಒಂದು ಬೃಹತ್ ಆಗಿರತಕ್ಕಂತ ಚುನಾವಣಾ ಅಖಾಡದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭಾಗವಹಿಸುವಿಕೆ ಈಗಾಗಲೇ ತಯಾರಿ ಕೂಡ ಸಿದ್ಧತೆ ನಡೀತಾ ಇದೆ. ಮೈಸೂರು ಭಾಗದಲ್ಲಿ ಇರತಕ್ಕಂತ ಹನೂರು ಆಗಿರ್ಬೋದು ಮತ್ತೆ ಕೆ ಆರ್ ನಗರ ಆಗಿರ್ಬೋದು, ಈ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರೆ. ಒಂದು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಕಹಳೆಯನ್ನ ಮುಳುಗಿಸಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಈ ಒಂದು ಕಡೆ ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಸಾಕಷ್ಟು ಚುನಾವಣಾ ಅಬ್ಬರದಲ್ಲಿ ಹಿರಿಯ ಒಂದು ನಾಯಕರನ್ನ ಒಂದು ಭಾಗವಹಿಸುವಿಕೆ ಮುಖಾಂತರ ಒಂದು ಚುನಾವಣೆಯ ಒಂದು ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ದಾರೆ. ಚಂದ್ರಕಲಾ ಗಮನಿಸಬೇಕಾಗುತ್ತೆ, ಈಗಾಗಲೇ ಕಾಂಗ್ರೆಸ್ನ ಅಧಿನಾಯಕನು ಕೂಡ ಈಗಾಗಲೇ ಅಖಾಡಕ್ಕೆ ಧುಮುಕಿರುವಂತದ್ದು. ನಿನ್ನೆಯಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗಾಯತ ಮತವನ್ನ ಕಬ್ಜ ಮಾಡ್ಕೊಳ್ಳೋದಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಇವತ್ತು ಏನು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲಿಯೇ ಮಿಂಚಿನ ಸಂಚಾರವನ್ನ ಅಣ್ಣಾ ನಡೆಸಿದ್ರೆ ನಾಳೆ ಅದೇ ಹಳೆ ಮೈಸೂರು ಭಾಗದಲ್ಲಿ ಈಗ ಏನು ಅಮಿತ್ ಶಾ ಅವರು ನಡೆಸ್ತಾ ಇರುವಂತಹ ಪ್ರಚಾರ ಇದೆಯಲ್ಲ, ಅದೇ ಹಳೆ ಮೈಸೂರು ಭಾಗಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಿದೆ ಅಂತ ಚಂದ್ರಕಲಾ, ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಒಂದು ಮಹಿಳೆಯರಿಗೆ ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ಒಂದು ಚುನಾವಣಾ ಅಖಾಡದಲ್ಲಿ ಭಾಗಿಯಾದ್ರು. ಅದಾದ ಬಳಿಕ ಒಂದು ಕಾಂಗ್ರೆಸ್ನಿಂದ ಹೈಕಮಾಂಡ್ ನಾಯಕರು ಯಾರು ಬರ್ತಾ ಇಲ್ಲ ಅಂತಕ್ಕಂಥ ಮಾತು ಇತ್ತು. ಹೀಗಾಗಿ ಒಂದು ಪ್ರಿಯಾಂಕಾ ಗಾಂಧಿ ಅವರನ್ನ ಹಲವಾರು ಬಾರಿ ಒಂದು ರಾಜ್ಯಕ್ಕೆ ಕರೆಸ ತರುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಆದ್ರೆ ಒಂದು ಬಾರಿಯ ಬರುವಂತಹ ಒಂದು ಅವಕಾಶವನ್ನ ಮಾತ್ರ ಪ್ರಿಯಾಂಕಾ ಗಾಂಧಿ ಅವರು ನೀಡಿರುವಂತದ್ದು. ಅದಾದ ಬಳಿಕ ಈಗ ಹಳೆ ಮೈಸೂರು ಭಾಗದಲ್ಲಿ ನೀವು ಬರಬೇಕು. ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಬಿಜೆಪಿ ಕೂಡ ಚುನಾವಣಾ ಅಖಾಡದಲ್ಲಿ ಸಾಕಷ್ಟು ಹಿರಿಯ ನಾಯಕರನ್ನ ಭಾಗವಹಿಸಿಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಕೂಡ ಒಂದು ಹಳೆ ಮೈಸೂರು ಭಾಗದಲ್ಲಿ ಅವರ ಒಂದು ಪ್ರಚಾರವನ್ನ ಕೈಗೊಂಡಿದ್ದಾರೆ. ಅದೇ ರೀತಿ ಅಮಿತ್ ಶಾ ಅವರಾಗಿರ್ಬೋದು, ಜೆಪಿ ನಡ್ಡಾ ಅವರಾಗಿರ್ಬೋದು, ಹಿರಿಯ ನಾಯಕರು ಬಂದು ಒಂದು ಕೇಂದ್ರದಿಂದ ಒಂದು ಒತ್ತಡವನ್ನ ಹೇರುವ ಮುಖಾಂತರ ಹಳೆ ಮೈಸೂರು ಭಾಗವನ್ನ ಅವರ ವಶಪಡಿಸಿಕೊಳ್ಳಿಕ್ಕೆ ಸಾಕಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ. ಅದರ ಭಾಗವಾಗಿ ನೀವು ಕೂಡ ಒಂದು ಹೈಕಮಾಂಡ್ ನಾಯಕರು ಈ ಒಂದು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಂತ ಬೇಡಿಕೆಯನ್ನ ಕಾಂಗ್ರೆಸ್ ನಾಯಕರು ಇಟ್ಟರು. ಈ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಭಾಗಕ್ಕೆ ಬರಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಈಗಾಗಲೇ ಅವರು ಬರುವಂತಹ ಒಂದು ಕಾರಣದಿಂದ ಸಾಕಷ್ಟು ಒಂದು ಅದರ ಸಿದ್ಧತೆ ಕೂಡ ಅಬ್ಬರದಿಂದ ನಡೀತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಹನೂರು ಆಗಿರ್ಬೋದು ಮತ್ತೆ ಕೆ ಆರ್ ನಗರ ಆಗಿರ್ಬೋದು, ಈ ಒಂದು ಭಾಗಗಳಲ್ಲಿ ಒಂದು ಪ್ರಿಯಾಂಕಾ ಗಾಂಧಿ ಅವರು ಚುನಾವಣಾ ಒಂದು ಪ್ರಚಾರದಲ್ಲಿ ಒಂದು ಭಾಗಿಯಾಗಿ ಒಂದು ಹಳೆ ಮೈಸೂರು ಭಾಗವನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಂದ್ರಕಲಾ, ಧನ್ಯವಾದಗಳು ಬಸವರಾಜ್ ಹುಗಾ. ನಿಮ್ಮೆಲ್ಲ ಮಾಹಿತಿ ಒಟ್ಟಾರೆಯಾಗಿ ಈಗಾಗಲೇ 2023ರ ಗದ್ದುಗೆಯನ್ನ ಏರೋದಕ್ಕೆ ಮೂರು ಪಕ್ಷಗಳು ಸೆಣಸಾಟವನ್ನ ನಡೆಸ್ತಾ ಇರುವಂತ
ಇರುವಂತದ್ದು ಈಗಾಗಲೇ ರಾಹುಲ್ ಗಾಂಧಿಯವರು ಮಿಂಚಿನ ಸಂಚಾರದ ಅಕಾಡಕ್ಕೆ ತುಮುಕಿದ್ರೆ ಈ ಕಡೆ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರು ಕೂಡ ಈಗಾಗಲೇ ಅಕಾಡಕ್ಕೆ ತುಮುಕಿದ್ದಾರೆ ನಾಳೆ ಪ್ರಿಯಾಂಕಾ ಗಾಂಧಿಯವರ ಆಗಮನ ನಾಳೆ ಆಗುತ್ತೆ ಒಟಾರಿಯಾಗಿ ನೋಡೋಣ ಹಾಗಾದ್ರೆ ಮೂರು ಪಕ್ಷಗಳ ಈ ಸೆನೆಸಾಟ ಯಾವ ಪಕ್ಷಕ್ಕೆ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ